ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಧುರಿ ಜೋಶಿ ಇವತ್ತಿನ ವೀಡಿಯೋನಲ್ಲಿ ನಾನು ವಾಂಗಿಭಾತ್ ಪೂಡಿನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಟ್ ಮಾಡ್ಕೊಳ್ಳೋಣ ಒಂದು ಪಾವಷ್ಟು ಧನಿಯಾ ಹಾಗೆ ಅರ್ಧ ಪಾವಷ್ಟು ಕಡಲೆಬೇಳೆ ಕಾಲು ಪಾವಷ್ಟು ಉದ್ದಿನಬೇಳೆ ಎರಡು ಸ್ಪೂನು ಜೀರಿಗೆ ಆಮೇಲೆ ಅರ್ಧ ಸ್ಪೂನು ಮೆಂತೆಕಾಳು ಎರಡು ಇಂಚು ಥರ ಆರು ಚಕ್ಕೆ ತಗೊಂಡಿದ್ದೀನಿ ಮೂರು ಮರಾಠ ಮೊಗ್ಗು ನಾಲ್ಕು ಲವಂಗ ಹಾಗೆ ಎರಡು ಏಲಕ್ಕಿ ಒಂದು ಸ್ವಲ್ಪ ಹಿಂಗು ಹಾಗೆ ಹದಿನೈದು ಬ್ಯಾಡಗಿ ಮೆಣಸಿನ್ಕಾಯಿ ಹದಿನೈದು ಗುಂಟೂರು ಮೆಣಸಿನಕಾಯಿ ನಿಮಗೆ ಖಾರ ಬೇಕು ಅಂದರೆ ಪ್ರಪೋಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಈಗ ಈ ತೊಗೊಂಡಿರೋ ಎಲ್ಲ ಪದಾರ್ಥಗಳನ್ನು ನಾವು ಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರಿತಾ ಹೋಗಬೇಕು ಈಗ ಕೊನೆಯದಾಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ ಇದು ಮೆಣಸಿನ್ಕಾಯಿ ಹುರ್ಕೊಳ್ಳೋವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಅಂದರೆ ಘಾಟ ಬರೋದಿಲ್ಲ ಹುರಿಯೋವಾಗ ಅಂತ ಗರಿ ಗರಿ ಆಗೋವರೆಗೂ ಮೆಣಸಿನ್ಕಾಯಿನ ಹುರ್ಕೊಳ್ಬೇಕು ನೋಡಿ ಇವಾಗ ಗರಿ ಗರಿಯಾಗಿ ಸೊ ಈಗ ಎಲ್ಲ ಹುರಿದಿರೋ ಪದಾರ್ಥಗಳನ್ನ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಸೊ ಮಿಕ್ಸಿ ಮಾಡಿದ್ಮೇಲೆ ವಾಂಗಿಬಾತ್ ಪೌಡರ್ ರೆಡಿಯಾಗಿದೆ ನೀವು ಕೂಡ ವಾಂಗಿಭಾತ್ ಪೌಡರ್ನ ಟ್ರೈ ಮಾಡಿ ನೋಡಿ ಈ ಪುಡಿನ ಉಪಯೋಗಿಸ್ಕೊಂಡು ನೀವು ಆಲೂ ಭಾತ್ ಆದರೂ ಮಾಡ್ಕೊಳ್ಬೋದು ಅಥವಾ ಕ್ಯಾಪ್ಸಿಕಮ್ ಭಾತ್ ಮಾಡ್ಕೊಳ್ಬೋದು ಯಾವುದೇ ಥರ ಹೋಳುಗಳನ್ನ ಹಾಕ್ಕೊಂಡು ಕೂಡ ಈ ಪೌಡರ್ನ ಉಪಯೋಗಿಸ್ಕೋಬೋದು ತುಂಬ ರುಚಿಯಾಗಿ ಚೆನ್ನಾಗೂ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು